ಮಕ್ಕಳೆಲ್ಲ ಗಂಡ್ ಮಕ್ಕಳೆಲ್ಲ ಲೈನಕ್ ನಿಂತ್ಕೊಂಡ್ ಬಡಾರ ಅನ್ಸ್ಬಿಡಾರಲ್ಲೇ ಬೈರುತ್ತೆ ಬಿಡಿ ನಿಮ್ದು ಅವಾಗ್ಲೇ ರುಪ್ತಾ ಇದೆ ಯಾರಿಗಿಲ್ಲ ಅಂದ್ರು ಕಾವ್ಯ ಅವರಿಗೆ ಕಂಡವ್ರ ಮನೆ ಕತೆ ಕೇಳೋದು ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ ಹಾಯ್ ನಮಸ್ಕಾರ ಅಣ್ಣಂದು ಬರ್ತ್ಡೇ ಅಂತ ಏನೋ ತಿಕ್ ತಿಕ್ಕು ತರ ಆಡಿದ್ರೆ ಒಂದ್ ಮಜಾ ಗೀತಾ ನೋಡ್ಬಿಟ್ಟು ತಿಂದು ಊದಿಯಾಗ್ಬಿಟ್ಟು ನಿಮ್ ತರ ನೀವ್ ಹೆಂಗೆ ಅಂದ್ರೆ ಎರಡಡಿ ಬಿಲ ತೊಡಲ್ಲ ನೀವು ಇಷ್ಟುದ ಬಿಲ ತೊಡ್ಬಿಟ್ಟು ಯಗ್ನ ಹಿಡ್ಬಿಡ್ತಾರ ಅಪ್ಪ ಅಂತ ಹೇಗಿದೆ ಸ್ಪೆಷಲ್ ಜಾಗ ಇದೇನಾ ನೀವು ಹೇಳಿದ್ದು ಸ್ಪೆಷಲ್ ಜಾಗ ಅಂತ ಸ್ಕೂಲೇ ಸ್ಪೆಷಲ್ ಜಾಗ ನಮಗೆ ವಾವ್ ಇಲ್ಲೇ ಹೊರಗಡೆ ವಾವ್ ಅಂದ್ರೆ ಹೆಂಗೆ ಒಳಗಡೆ ನಾವು ಆಟ ಆಡಿದ್ದು ಕುಣಿದಿದ್ದು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಸವಿ ನೆನಪುಗಳನ್ನ ಹಂಗೆ ಸೌಕಂಡ್ ಸೌಕಂಡ್ ಹೋಗ್ಬಿಡೋಣ ಓಕೆನಾ ತುಂಬಾ ಇರುತ್ತೆ ಬಿಡಿ ನಿಮ್ದು ಬನ್ನಿ ಹಂಗೆ ಒಂದೊಂದ್ರ ಬಗ್ಗೆ ಒಂದೊಂದ್ ಕತೆ ನಾನು ಹೇಳ್ತೀನಿ ನಮಗೆ ತಿಳ್ಕೊಂತ ಹೋಗಿ ಇದೇನಾ ನಿಮ್ ಸ್ಕೂಲು ಹೌದು ಮೇಡಮ್ ಇದೇ ನಮ್ ಸ್ಕೂಲು ನಾವು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ ಗಂಟ ಇಲ್ಲೇ ಆಟ ಆಡ್ಕೊಂಡು ಎಲ್ಲ ಬೆಳೆದಿದ್ದು ಏಳನೇ ಕ್ಲಾಸ್ ಗಂಟಲ್ಲೂ ನಾವು ಆವಾಗಲೇ ಸ್ವಲ್ಪ ದಿನಾಚರಣೆ ಬಂದಾಗ ಅದಿದ್ದು ಶುಕ್ರವಾರ ಪೂಜೆ ಬಂದಾಗೆಲ್ಲ ನಾನೇ ಮುಂದೆ ನಿಲ್ತಾ ಇದ್ದೆ ನಾಟಕ ಗಿಡ್ಕ ಮಾಡೋದು ಅದಿದ್ದು ಮಾಡೋದು ಅಂತ ಆವಾಗಲೇ ಫಸ್ಟ್ ಹೇಳೋದಕ್ಕೂ ಆವಾಗಲೇ ರುಪ್ತಾ ಇದ್ದೆ ಇನ್ನು ಭಾಳ ನನ್ನ ಮೇಲೆ ತುಂಬ ಕ್ರೇಜ್ ಇತ್ತು ನಮ್ಮ ಟೀಚರ್ಸ್ ಮಾಸ್ಟರ್ಗೆಲ್ಲ ಓದ್ತಾನೆ ಅಂತ ಅಲ್ಲ ಎಂಟರ್ಟೈನ್ಮೆಂಟಲ್ಲಿ ಸ್ವಲ್ಪ ಆ ಥರ ಇತ್ತು ಆವಾಗ ಬಳಪ ಗಿಳಪ ತಂದು ಹೊಡೆಯೋರು ನಾವು ಹೊಡೆದು ತಿಂತಾ ಇದ್ದು ಅಲ್ಲ ಥೂ ಬಳಪ ಹೊಡೆದಾಗ ಬಾಚ್ಕೊಂತ ಇದ್ದು ಇಲ್ಲ ಇಲ್ಲ ನಾನು ತಿಂತಿರಲ್ಲ ನಮ್ಮೂರಲ್ಲಿ ಯಾರೋ ಒಬ್ಳು ಗೀತಾ ನೋಡ್ಬಿಟ್ಟು ತಿಂದು ಊದಿಯಾಗ್ಬಿಟ್ಟು ನಿಮ್ ತರ ಬಳಪ ತಿನ್ನಲ್ಲ ಆಕ್ಚುಲಿ ಮತ್ತೆ ಊದಿ ಹೆಂಗಿದ್ದೀರಾ ಶಬಾಷ್ ಸೂಪರ್ ಸೂಪರ್ ಈ ಪ್ರವೀಟ್ ಆದ್ಮೇಲೆ ಸುಮಾರು ಜನ ಇಂಗ್ಲೀಷ್ ಇಂಗ್ಲೀಷ್ ಹಂಗಂಗಣ ಆಗ್ಬಿಟ್ಟು ಹೋಗ್ಬಿಟ್ಟು ಆಮೇಲೆ ನಾವು ಏನು ಹೇಳಂಗಿಲ್ಲ ನಾನೇನೋ ಮನಸ್ಸಿಂದ ದೇವ್ರ ದಯದಿಂದ ಗೌರ್ಮೆಂಟ್ ಸ್ಕೂಲ್ ಹೋದ್ರೆ ನಮ್ಮ ಮಕ್ಕಳು ಅಲ್ಲಿಗೆ ಹಾಕ್ತೀನಪ್ಪ ಹಾಕ್ತೀನಿ ಅಲ್ಲ ಈಗೆಲ್ಲ ಏನೋ ಒಂದು ಸ್ವಲ್ಪ ಇದಾಗ್ಬಿಟ್ರೆ ಅಂದ್ರೆ ನೀವು ಈಗ ನೋಡಕ್ಕೆ ಹೋಗೋದಲ್ಲ ಅಂದ್ರೆ ಪ್ರತಿಯೊಬ್ಬರು ಪ್ರೈವೇಟ್ ಕಡೆನೇ ವಾಲ್ತಾರೆ ಸ್ಕೂಲ್ಗೆ ಇವನ್ ನಾನು ಓದಿದ್ದು ಕೂಡ ಪ್ರೈವೇಟ್ ಸ್ಕೂಲಲ್ಲೇ ಬಟ್ ಇದು ಈ ಬೆಳವಣಿಗೆ ನೋಡ್ತಾ ಇದ್ರೆ ನಿಮಗೆ ಏನನ್ಸುತ್ತೆ ನೀವು ಓದ್ತಿದ್ದಾಗ ಈ ಗೌರ್ಮೆಂಟ್ ಸ್ಕೂಲು ಇಲ್ಲಿನ ಕಲಿಕೆ ಇವತ್ತಿನ ಜನರೇಷನಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರೇ 75% ಟಾಪಲ್ಲಿ ಇದ್ದಾರೆ ಸಖತ್ ಕೆಲಸ ಸಖತ್ ಸಂಬಳ ಸಖತ್ ಜನರಲ್ ನಾಲೆಡ್ಜ್ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರೇ ಸಿಕ್ಕಾಬಿಟ್ಟು ಇದು ಮಾಡ್ತಿರೋರು 25% ಪ್ರೈವೇಟಲ್ಲಿಲ್ಲ ಈಗೆಲ್ಲ ಏನು ಅಂದರೆ ಈಗ ಅಕ್ಕಪಕ್ಕದ ಮನೆಯವ್ರು ಹಾಕೊಂಡ್ರು ಅವ್ರು ಅನ್ಕೊಂಡ್ರು ಅವ್ರು ಹಾಕ್ಲಾರ ನಾವು ಸ್ಕೂಲಿಗೆ ಕಳಿಸ್ಲಾರ ಏನು ಅನ್ಕೋತಾರೋ ಪ್ರೆಸ್ಟೀಜ್ಗೆ ಈಗ ಜನ ಮೆಸ್ಸಕ್ಕೋಸ್ಕರ ನಾವು ಹಾಕೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಂಗಾಗಿ ಗೌರ್ಮೆಂಟ್ ಸ್ಕೂಲ್ ಸ್ವಲ್ಪ ಇದಾಗಿದೆ ದೇವ್ರ ದಯದಿಂದ ಸ್ವಲ್ಪ ಗೌರ್ಮೆಂಟ್ ಸ್ಕೂಲ್ ಮತ್ತೆ ಮೊದ್ಲು ಹೆಂಗಿತ್ತು ಹಂಗೆ ಟಾಪಲ್ ಬರಲಿ ಅಂತ ನಾನು ಕೇಳ್ಕೊತೀನಿ ವಾವ್ ಸೂಪರ್ ನಮಗೂ ಅದೇ ಖುಷಿ ಆ್ಯಂಡ್ ನನಗೊಂದು ಬೇಜಾರಾಗ್ತಾ ಇದೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಬೇಕಿತ್ತು ಅಂತ ಇವಾಗ ಅನಿಸ್ತಾ ಇದೆ ಬಟ್ ಇದೆಲ್ಲವೂ ನೋಡ್ತಾ ಇದ್ರೆ ತುಂಬ ವರ್ಷ ಆದಮೇಲೆ ನೀವು ಇವಾಗೆಲ್ಲ ಏನು ಗೊತ್ತಾ ಮುಂಚೆ ಬೆಲ್ ಅಂತ ಈಗೆಲ್ಲ ಬೆಲ್ ಅಂತಾರೆ ವಾಶ್ರೂಮ್ ಅಂತಾರೆ ಮುಂಚೆ ಎಲ್ಲ ನಾವು ಗಂಟೆ ಹೊಡೆದ್ರ ಅಂತ ಫೀಲ್ಡ್ ಮುಗಿತಾ ಅಂತ ಮುಂಚೆ ಎಲ್ಲ ಈಗ ವಾಶ್ರೂಮ್ ಅಂತ ನಾವು ಮುಂಚೆ ಬಾತ್ರೂಮ್ಗೆ ಹೋದೆ ಅಂತ ಬಾತ್ರೂಮ್ ಇರಲ್ಲ ಬಿಡಿಯಾಗ ಎಲ್ಲ ಗಂಡು ಮಕ್ಕಳೆಲ್ಲ ಲೈನಕ್ಕೆ ನಿಂತ್ಕೊಂಡು ಬಡಾರ ಅನ್ಸ್ಬಿಡಾರಲ್ಲೇ ಸೂಪರ್ ಬೆಲ್ ಅದು ನೋಡ ನಿಮ್ಗೆ ಏನೋ ನೆನಪಿದ್ಯಾ ನೀವ್ ಯಾವ್ದಾದ್ರು ಗಂಟೆ ಹೊಡೆದು ಇಲ್ಲ ಇಲ್ಲ ಹೊಡೆದಿನಿ ನಾನೇ ಒಂದ್ಸಲಿ ಬೇಗ ಮುಗಿಲಿ ಅನ್ಬಿಟ್ಟು ಬೇಗ ಹೊಡೆದ್ಬಿಟ್ಟು ಓಡಾಗ್ಬಿಟ್ಟಿದೆ ಒಂದ್ಸರಿ ಹಿಡ್ಕೊ ಹೊಡೆದಿದ್ರು ಹೊಡೆದಿದ್ರು ಅಂದ್ರೆ ಬೇಗ ಒಂದು ನಮ್ಮ ಬರ್ಗೂರ ಮಾಸ್ಟರ್ ಇದ್ರು ಪುಷಮ್ ಕೊಡ್ರು ಅಂತ ಸಿಕ್ಕಾಪಟ್ಟೆ ಹೊಡಿತಾ ಇದ್ರು ಇವ್ರು ಬಂದ್ಬಿಟ್ರೆ ಫೀಲ್ಡ್ ಮುಗಿಯಲ್ಲ ಅನ್ಬಿಟ್ಟು ಮೆತ್ತಗೆ ಒಂಚೂರು ಸುಸುಮ್ ಮಾಡ್ಬಿಟ್ಟು ಹಚ್ಚಿ ಕೊಡ್ಬಿಟ್ಟು ಪಟ್ ಅಂತ ಬೆಲ್ ಹೊಡ್ಬಿಟ್ಟು ಓಡ್ ಬಂದ್ಬಿಡಿ ಮಾಸ್ಟರ್ ಬೇಗ ಮುಗಿತೆ ಅನ್ನೋ ಫೀಲ್ಡ್ ಅಂತ ಹೋಗಿ ಸಿಗಾಕೆಂಡೆಲ್ಲ ಹೊಡ್ತಾ ತಿಂದಿದ್ದೀನಿ ಒಂದು ಕಾಡುವ ನೆನಪು ಈ ಸ್ಕೂಲ್ ಬಗ್ಗೆ ಅಂತಂದ್ರೆ ಅಮರೇ ಮಾಸ್ಟರ್ ಅಂತ ನಮ್ಗೆ ಹೆಡ್ ಮಾಸ್ಟರ್ ಅವರಂತೂ ತುಂಬಾ ಹಿರಿಯರು ಅವರೇ ಆಲ್ಮೋಸ್ಟ್ ನಮ್ಮ ಮಡೆನೂರಲ್ಲಿ 75% ಎಲ್ಲ 90% ಅವರೇ ಎಲ್ಲರಿಗೂ ಪಾಠ ಮಾಡಿರೋದು ಪಾಪ ಇನ್ನೂ ದೇವಳಿಯಲ್ಲಿ ಚೆನ್ನಾಗಿದ್ದಾರೆ ಪಾಪ ಮನೆ ಸಿಕ್ಕಿದ್ರು ತುಂಬ ಪ್ರೀತಿಯಿಂದ ಮಾತಾಡಿದ್ರು ಅವ್ರಿಗೆ ಯಾವತ್ತೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ನೆನಪಿದೆ ನಿಮಗೆ ಯಾವ ವರ್ಷ ನೀವು ಇಲ್ಲಿಗೆ ಜಾಯ್ನ್ ಆಗಿದ್ದು ಆ ಥರ ಏನಾದರೂ ಇದು 7ನೇ ಕ್ಲಾಸ್ ಅಷ್ಟೇ ಮೇಡಮ್ ಓದಿದ್ದು 7ನೇ ಕ್ಲಾಸ್ ಮುಗಿದ್ಮೇಲೆ 8ನೇ ಕ್ಲಾಸ್ ಸರಪುರ 9ನೇ ಕ್ಲಾಸು ದಾಸರಬಾಯಿ ಸ್ಕೂಲು ಆಮೇಲೆ 9ನೇ ಕ್ಲಾಸಲ್ಲಿ ಲಾಸ್ಟು ಆಮೇಲೆ ಆಮೇಲೆ ಸ್ಟಾರ್ ಆಗಬೇಕು ಅದಾಗಬೇಕು ಆರ್ಕೆಸ್ಟ್ರಾ ಅದಿದ್ದು ಸಿನಿಮಾ ಶೂಟಿಂಗ್ ಅಲ್ಲಿ ಬಿಸಿ ಆಗೋದ್ರಿ ಬಿಸಿ ಆದೋ ಕೊನೆ ನಿಮ್ಮ ಕೈ ಸಿಗಾಕೊಂಡಿದ್ದೆ ನಮ್ ಕೈಗೆ ಸಿಗ್ಬೇಕು ಅಂತಾನೆ ಅಲ್ಲಿ ಬಿಸಿ ಆದ್ರೆ ಅನ್ಸುತ್ತೆ ನಮ್ಮ ಆಸೆನೂ ಇದೆ ಎಲ್ಲ ನಿಮಿಷರಿಗೂ ಸಿಗಾಕೊಂಡ್ಬಿಡ್ಬೇಕು ಆ ಮಟ್ಟಕ್ಕೆ ಬೆಳಿಬೇಕು ಅನ್ಕೊಂಡೆ ದೇವ್ರ ದಯದಿಂದ ನ್ಯಾಷನಲ್ ಟಿವಿಗೆ ಬಂದಿದ್ದೀನಿ ಎಲ್ಲ ಕಡೆನೂ ಸಿಗಾಕೊಂಡಿದ್ದೀರಾ ನಮ್ಗೆ ಅಷ್ಟೇ ಅಲ್ಲ ಎಲ್ಲ ಕಡೆ ಸಿಗಾಕೊಂಡಿದ್ದೀನಿ ಆದ್ರೆ ಸ್ಪೆಷಲ್ ಇಂಟರ್ವ್ಯೂ ಯಾಕಂದ್ರೆ ನನಗೆ ಎಲ್ಲರೂ ಇಂಟರ್ವ್ಯೂ ಮಾಡಿದ್ರು ಸ್ಟುಡಿಯೋ ಕರೆಸಿದ್ರು ಮನೆಗೆ ಬಂದಿದ್ರು ಎಲ್ಲ ಕಡೆ ಹೋಗಿದ್ರು ಸ್ಪೆಷಲ್ ಆಗಿ ನನ್ನ ಸ್ಕೂಲ್ನ ನಮ್ಮೂರ್ನ ನಮ್ಮ ಮನೆನ ನಮ್ಮ ತೋಟನ ನನ್ನ ಜರ್ನಿನ ಎಲ್ಲ ಶೂಟ್ ಮಾಡಿರೋದು ನ್ಯಾಷನಲ್ ಟಿವಿನೇ ನಮಗೆ ಕುತೂಹಲ ಆಕ್ಚುಲಿ ಮಡೆನೂರು ಮನು ರಿಯಲ್ ಲೈಫ್ ಅಲ್ಲಿ ಓಕೆ ಯಾರಿಗಿಲ್ಲ ಅಂದ್ರು ಕಾವ್ಯ ಅವರಿಗೆ ಕಂಡವ್ರ ಮನೆ ಕತೆ ಕೇಳೋದು ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ಲ ಅಲ್ಲ ನೋಡಿದೀವಿ ನಿಮ್ಮ ಇಂಟರ್ವ್ಯೂ ಸಾಕಷ್ಟು ನೋಡಿದೀವಿ ನೀವ್ ಹೆಂಗೆ ಅಂದ್ರೆ ಎರಡಡಿ ಬಿಲ ತೊಡಲ್ಲ ನೀವು ಇಷ್ಟುದ ಬಿಲ ತೊಡ್ಬಿಟ್ಟು ಯಗ್ನ ಹಿಡಿದ್ಬಿಡ್ತಾರಪ್ಪ ಅಂತ ಅವಾಗ್ಲೇ ಅಲ್ವಾ ಇಂಟ್ರೆಸ್ಟಿಂಗ್ ಆಗಿರೋದು ಏನೋ ಇನ್ಫಾರ್ಮೇಶನ್ ಬೇರೆಯವ್ರಿಗೆ ಗೊತ್ತಾಗುತ್ತೆ ನಿಮ್ ಬಗ್ಗೆನು ಈಗ ಎಷ್ಟೊಂದು ಜನ ಗೊತ್ತಿರಲ್ಲ ಅನ್ನಕ್ಕೂ ಏನ್ ಗೊತ್ತಾ ಮೇಡಮ್ ಈಗ ನಮ್ ಜನರಕ್ಕೆ ಚೂರ್ ಬೋರ್ ಹೊಡೆದ್ರು ಅಪ್ಪಂತ ತಳ್ಬಿಡ್ತಾರೆ ಕ್ಯೂರಿಯಾಸಿಟಿ ಇರ್ಬೇಕು ಹಾಯ್ ನಮಸ್ಕಾರ ಅಣ್ಣಂದು ಬರ್ತ್ಡೇ ಅಂತ ಏನೋ ತಿಕ್ತಿಕ್ತಾರ ಆಡಿದ್ರೆ ಒಂದ್ ಮಜಾ ಬಿಡಬೇಕತ್ತೆ ಆಮೇಲೆ ನಮ್ಮ ಮದುವೆ ಮಾಡಿದವ್ರು ಇಲ್ಲೇ ಅವ್ರು ನೋಡಿ ಲತಕ ಅಂತ
ಏನ್ ನೀವು ಮದ್ವೆ ಮಾಡಿಸಿದ್ರಿ ಮದ್ವೆ ಮಾಡಿಸಿದ್ರಿ ಅಂತ ಹೇಳ್ತಾ ಇದ್ರು, ಏನದು ಕತೆ ಅಂತ? ಇವರಿಗೆ ಗೊತ್ತು, ಇವರೇ ಧರ್ಮಸ್ಥಳಕ್ಕೆಲ್ಲ ಬಂದು ಮದ್ವೆ ಮಾಡಿ ಕಾಂತಣ್ಣ ಅಂತ ಇದೆ ನಮ್ಮ ಇವರ ಯಜಮಾನ್ರೆ, ಬಹಳ ನಮ್ಮ ಪ್ರೀತಿಯ ಬ್ರದರ್ ತರ. ಇನ್ನಕ್ಕೆ ಸುಮಾರು ಜನ ಇದ್ದಾರೆ, ಮಡನೂರ ಯಾರು ಇಲ್ಲ. ಕಾಮಿಡಿ ಕಿಲಾಡಿಗೆ ಜೀ ಕನ್ನಡಕ್ಕೆ ಇವರು ಎಂಟ್ರಿ ಕೊಟ್ಟಾಗ ಎಲ್ಲರಿಗೂ ಗೊತ್ತಿತ್ತು, ಬಟ್ ಅಲ್ಲಿ ಇನ್ಸೈಡ್ ಸ್ಟೋರಿ ಅಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅವನೊಂದು ಹುಡುಗಿ ಕರ್ಕ ಬರ್ತಾ ಇದ್ದೀನಿ ಅಣ್ಣ ಅಂತ ಹೇಳ್ದೆ ನಮ್ಮ ಮನೆಯವರಿಗೆ. ಓಕೆ, ಕರ್ಕ ಬರ್ತಾ ಇದ್ದೀನಿ ಮದುವೆ ಮಾಡೋಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂದ. ಮತ್ತೆ ಹುಡುಗಿ ಕರ್ಕ ಬಂದ, ನಾವು ಶಾಂತಿಗ್ರಾಮ ಕರ್ಕೊಂಡು ಹೋದ್ವಿ, ಬಳೆ ಎಲ್ಲ ತೊಡಿಸಿದ್ವಿ, ಧರ್ಮಸ್ಥಳದಲ್ಲಿ ಮದ್ವೆನೂ ಆಯ್ತು. ಅಲ್ಲ ನಿಮ್ಗೆ ಯಾವ ಹುಡುಗಿ ಏನು ಏನು ಅತ್ತೆ ಮಗಳನ್ನೇ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ. ಓಕೆ, ಭಯ ಆಗಿಲ್ಲ ನಿಮ್ಗೆ? ಹಿಂಗೆ ಏನಕ್ಕೆ ಭಯ? ಅವರು ಲವ್ ಮ್ಯಾರೇಜ್? ಹೌದಾ? ಹೋಗಿದ್ದು ನಾನೇ ಹೇಳ್ತದಮ್ಮ ಅವ್ರಿಗೆ. ಹಂಗೆ ಇಲ್ಲೂ ಮ್ಯಾಚ್ ಆಗೋಯ್ತು, ಅವ್ರ ಮದ್ವೆಗೆ ನೀವು ಹೋಗಿದ್ರಿ, ನಿಮ್ಮ ಮದ್ವೆ ನಾವು ಮಾಡಿದ್ವಿ. ಮುಯ್ಯಾಳು, ನಮ್ ಕಡೆ ಹೊಲ ಕೊಯ್ಯಕ್ ಮುಯ್ಯಾಳು ಹೋತೀವಲ್ಲ, ನಮ್ದೊಂದು ಎಕರೆ ನಿಮ್ದೊಂದು ಎಕರೆ ಇದ್ರಲ್ಲ ಮಾವರ್ ಬೇರೆ ಸೇರ್ಕೊಂಡು. ಓಕೆ, ಇಬ್ರು ಸೇರ್ಕೊಂಡು ಅವ್ರೊಂದ್ ಕಡೆ ಇವರು ಎಲ್ಲ ಸಖತ್ತಾಗಿ ಹೆಲ್ಪ್ ಮಾಡಿ ಮದ್ವೆ ಆಯ್ತು. ನಮ್ಮ ಹುಡುಗ ನಮ್ಮ ಊರನ್ನ ಎಲ್ಲಿಗೋ ತಗೊಂಡೋಗಿ ಬೆಳೆಸಿ ಒಂದ್ ಹಂತಕ್ಕೆ ನಿಲ್ಸೋನಂತ ನಮಗೆ ಖುಷಿ ಆಗುತ್ತೆ. ಮನು ಎಲ್ಲವನೇ ಏನ್ ಕತೆ ಅಂತ ಮೊದ್ಲು ಕೇಳದೆ ಅವ್ರು ಏನು ಅಲ್ಲ ಆ ಟೈಮಿಂದ ಕೂಡ ಸಪೋರ್ಟಿವ್ ಆಗಿದ್ರಿ ನೀವೆಲ್ಲರೂ ಕೂಡ. ಲೈಕ್ ನಾನ್ ಇರ್ತೀವಿ, ನಾವ್ ಇರ್ತೀವಿ ಜೊತೆಗೆ ಮಾಡು ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಆ ಮಡೇನೂರ್ ಮನು ಪ್ಲೇಸ್ ಅಲ್ಲಿ ಇದಾರೆ, ಸೊ ಇದೆಲ್ಲವೂ ನೋಡ್ತಾರೆ, ನಿಮಗೆ ಯಾವ ತರ ಖುಷಿ ಇದೆ? ನನಗಂತೂ ತುಂಬಾನೇ ಖುಷಿ, ಯಾಕಂದ್ರೆ ನಾವು ಫಸ್ಟ್ ಎಲ್ಲ ಹಾಸನಕ್ಕೆ ಹೋದಾಗ ಸಲ್ಮಾನ್ ಹೋಟ್ಲು ಅಲ್ಲಿ ಎಲ್ಲ ದೋಸೆ ತಿನ್ನಕ್ಕೆ ಹೋಗೋದು, ಇವನಿಗೆ ಬೆಣ್ಣೆ ದೋಸೆ ಅದೆಲ್ಲ ತುಂಬ ಇಷ್ಟ. ಆವಾಗ ಅಲ್ಲಿ ನೋಡಿದಾಗ ಯಾವುದೋ ಫಸ್ಟ್ ಆರ್ಕೆಸ್ಟ್ರಲ್ಲೆಲ್ಲ ಮಾಡ್ಬೇಕಾದ್ರೆ ಯಾರು ಗುರ್ತಿಸ್ತಿರ್ಲಿಲ್ಲ, ಯಾಕಂದ್ರೆ ಆರ್ಕೆಸ್ಟ್ರದವ್ರೆ ಯಾರು ಇದು ಮಾಡಲ್ಲ, ರೆಕಗ್ನೈಸ್ ಮಾಡಲ್ಲ, ಆಗ ಯಾರು ಗುರ್ತಿಸ್ತಾನೆ ಇರಲಿಲ್ಲ. ಇವಾಗ ಅದೇ ಹೋಟ್ಲಿಗೆ ನಾವೇನಾದ್ರು ಇಬ್ರು ದೋಸೆ ತಿನ್ನಕ್ಕೆ ಅಂತಲೂ ಹೋಯ್ತೀವಿ, ಆವಾಗ ಜನ ಮುತಾಕೊಂಡು ಸೆಲ್ಫಿ ತಗತ್ತಾ ಇರ್ತಾರೆ, ಅದು ನೋಡೋದು ನನಗೆ ತುಂಬ ಖುಷಿ ಆಗುತ್ತೆ. ಈಗ ಅವನೇನಾದ್ರೂ ಒಂದು ಫೋನ್ ಮಾಡ್ತಾರೆ ಯಾರಾದರೂ, ಫೋನ್ ಮಾಡಿ ರಿಸೀವ್ ಮಾಡೋಕ್ಕಾಗಲ್ಲ, ಅವ್ನು ಶೂಟಿಂಗಲ್ಲಿ ಬಿಸಿ ಇರ್ತಾನೆ, ನೆಕ್ಸ್ಟ್ ಏನಾದ್ರು ಫೋನ್ ಮಾಡಬೇಕು ಅಂದರೆ ನನಗೆ ಮಾಡ್ತಾರೆ, ಪ್ರತಿಯೊಂದು ವಿಷಯಕ್ಕೂ ನನಗೆ ಫೋನ್ ಮಾಡೋದು. ಈಗ ಅವ್ರು ಯಾವುದೇ ಒಂದು ಗುಡ್ ನ್ಯೂಸ್ ಆಗಲಿ ಬ್ಯಾಡ್ ನ್ಯೂಸ್ ಆಗಲಿ ಫಸ್ಟ್ ಫೋನ್ ಮಾಡೋದೇ ನನಗೆ, ಅವ್ರ ವೈಫೇ ಮಾಡ್ತಾರೆ ಫಸ್ಟ್ ನನಗೆ ಮಾಡೋದು, ಸ್ನೇಹಿತರು ಅಂತ ಬಂದಾಗ ನನಗೆ ಮಾಡೋದು, ಅದು ತುಂಬ ಖುಷಿ. ಇವರು ನಮ್ಮೂರಲ್ಲಿ ಅವರು ಕಲಾವಿದರೆ, ಈಗ ವೆಟ್ರಿಫೈಡ್ ಹಾಕೋದು ಒಂದು ಕಲೆನೇ, ಅದು ಯಾರಿಗೂ ಬರೋಲ್ಲ, ಟೂಬ್ ಗೀಬ್ ಎಲ್ಲ ಇಟ್ಕೊಂಡು ಅದು ಒಂದು ಕಲೆನೇ, ಭಾಳ ಡಿಸೈನು ಪಟ್ಟಿ ಹಾಕೋದು ಎಲ್ಲ ಮಾಡೋದು. ಆಮೇಲೆ ಸೇನಾಧಿಪತಿದು ಒಂದು ಸಖತ್ತಾಗಿ ಎಕ್ಸ್ಟ್ರಾಡ್ನರಿ ಮಾಡಿದರು. ಸಣ್ಣದ್ರಿಂದ ಒಟ್ಟಿಗೆ ಆಟ ಆಡಿ ಇಲ್ಲೇ ಬೆಳೆದು ಇಲ್ಲೇ ಇದೇ ಸ್ಕೂಲಲ್ಲಿ ಓದಿರೋದು, ಕಷ್ಟದಿಂದ ಮೇಲೆ ಬಂದವನೆ, ಸಣ್ಣದ್ರಿಂದ ಇದು ಮಾಡ್ಕೊಂಡು ಕಷ್ಟದಿಂದ ಬಂದು ಮೇಲೆ ಬಂದು ಚೆನ್ನಾಗವನೆ, ಚೆನ್ನಾಗಿ ಬೆಳ್ಕಳ್ಳಿ ನಮ್ಮ ಹುಡುಗ. ಇವಾಗಲೂ ಪುಣ್ಯ ಮಾಡಿದ್ರೆ ಎಲ್ಲದಕ್ಕೂ ಸಪೋರ್ಟ್ ಸಿಕ್ಕಿದೆ ನಿಮಗೆ, ಲವ್ ಮ್ಯಾರೇಜ್ಗೂ ಸಪೋರ್ಟ್ ಸಿಕ್ಕಿದೆ. ಇನ್ನು ನಮ್ಮ ಸಚಿನ್ ಅಂತ, ಹೇಗಿದ್ದೀರಾ? ನಮ್ಮ ಬ್ರದರು, ಏ ಲವ್ ಗಿವ್ ಮಾಡೋಕೆ ಹೋಗಿ ಕೈ ಮುರ್ಕೊಂಡೆ ಅಂತ ಕಂಟೆಂಟ್ ಮಾಡ್ಬಿಟ್ಟಿರಾ. ಈ ಜಡೆ ಬಿಟ್ಟಿರೋ ಲೇಡಿ ನೋಡಿರೋ ಅವ್ನಿಗೆ ಒಂಥರ ಭಯ ಆಗುತ್ತೆ. ಪರವಾಗಿಲ್ಲ ಮಾತಾಡ, ಅವ್ರೇನು ಅಷ್ಟು ಸುಂದರವಾಗಿಲ್ಲ ಮಾತಾಡಯ್ಯ, ಹಾಲ ಅಥವಾ ಸುಂದರವಾಗಿದ್ದಾರೆ ಮಾತಾಡಯ್ಯ. ಅಂದ್ರೆ ಈ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಸೇರ್ಬಿಟ್ರೆ ಅಜೀಬ್ ಮಾಡ್ತಾರೆ ಹುಡುಗಿರ್ನ ಅಂತ ಹೇಳ್ಬಿಟ್ಟು, ಇವಾಗ ನನ್ನ ಅಜೀಬ್ ಮಾಡ್ತಾ ಇದ್ದಾರೆ ಅವರು, ಪರವಾಗಿಲ್ಲ ಖುಷಿ ಆಗ್ತಿದೆ ಆಕ್ಚುಲಿ. ಪರವಾಗಿಲ್ಲ, ನೀವು ಒಂಚೂರು ಚೆನ್ನಾಗಿದ್ದೀರಾ, ನಮ್ಮೂರವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ನೀವು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಎಲ್ಲ ಮಾತಾಡಿ. ಈಗ ನಿಮ್ಮ ಟೀಚರ್ ಹತ್ರ ಹೋಗೋಣ, ಬನ್ನಿ. ಟೀಚರ್ಸ್ ಎಲ್ಲ ಜೊತೆಲಿ ಮಕ್ಕಳಿದ್ದಾರೆ, ಅವಂತೂ ಭಯಂಕರ ರಾಕ್ಷಸರು ನೋಡಿ, ನೀವು ಮಾತಾಡಕ್ಕೆ ಬಿಡಲ್ಲ.